ಬಂಗಾರ. ಎಷ್ಟು ಸಲ ನನ್ನನ್ನು ಸೋಲಿಸ್ತೀಯ ನೀನು? ಒಂದಲ್ಲ ಒಂದು ದಿನ ನಿನ್ನ ಸಂಚು ನಿನಗೆ ತಿರುಗ್ ಬೀಳುತ್ತೆ. ನೋಡಿ, ಈಗ ನೀವೇ ನನಗ್ ಒತ್ತಾಯ ಮಾಡ್ತಾ ಇದ್ದೀರಾ ನಿಮ್ ಮಕ್ಕಳು ಮುಂದೆ ನಿಮ್ಮನ್ನ ಮತ್ತೊಮ್ಮೆ ಕೆಟ್ಟವಳನ್ನಾಗಿ ಮಾಡೋದಿಕ್ಕೆ. ಏಯ್, ಏನ್ ಮಾಡ್ತೀಯ, ಏನೇ ಮಾಡ್ತೀಯ ನೀನು? ನನ್ ಹಿರಿ ಸೊಸೆ ನನ್ ಜೊತೆಗಿದ್ದಾಳೆ, ನೀನ್ ನನ್ಗೇನು ಮಾಡಕ್ಕಾಗಲ್ಲ. ಅವಳೇ ಒಂದಿನ ನಿನ್ನನ್ನ ನಾಶ ಮಾಡ್ತಾಳೆ. ರಾಮ ನೀನೇ ನನ್ನ ದೇವರು ನನ್ನ ಸರ್ವಸ್ವ. ರಾಮ ನೀನೇ. ಅಲ್ಲಿ ಗಾಜಿನ ದಂಡ ಹಾಕಿದ್ ನೆನ್ಪಾಯ್ತು ನನ್ಗೆ. ಅಕ್ಕ, ನಿಮಗ್ ಊರಲ್ಲಿ ಹೇಗಾಗಿತ್ತು ಹಾಗೇನೆ ಇಲ್ಲಿ ನನಗೂ ಆಗ್ತಾ ಇದೆ ಅಕ್ಕ. ಸಾಕ್ ನಿಲ್ಸಮ್ಮ, ಇದನ್ನೆಲ್ಲ ಯಾರು ಮಾಡ್ತಾರೆ ಅಂತ ನಮ್ಗೇನ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಸುಳ್ಳು ಹೇಳ್ತಿದ್ದಾಳೆ ಈ ಪಿಶಾಚಿ. ಅವಳೇ ನನ್ ಕಣ್ ಮುಂದೆ ಗಾಜಿನ ಬಾಟ್ಲಿನ ಒಡೆದು ಬೀಳ್ಸಿದ್ಲು, ಮತ್ತೆ ಅವಳೇ ಕಾಲಿಟ್ಬಿಟ್ಲು ಆ ಗಾಜಿನ ಚೂರ್ ಮೇಲೆ. ಯಾವ ಮೂರ್ಖ ತಾನೇ ಈ ಮಾತು ನಂಬ್ತಾನೆ? ಮೂರ್ಖ ಆಗಿರೋದು ನೀನು. ನೀವ್ ಎಲ್ರು ಮೂರ್ಖರು. ಈ ಹುಡುಗಿ ಎಲ್ರನ್ನು ಕೆರಳಿಸ್ತಾ ಇದ್ದಾಳೆ. ಪಾಟೀಲ್ ಮಗಳು ಅವಳು ನನ್ನ ಮುಖದ ಮೇಲೆ ಹೇಳಿದ್ಲು, ಕೇಳಿ ಅವಳನ್ನ. ನಮ್ ಇಡೀ ಕುಟುಂಬನ ನಿರ್ನಾಮ ಮಾಡ್ತೀನಿ ಅಂತ. ಅತ್ತೆ, ನೀವು ಒಂದೇ ಸಲ ನನ್ನ ಕುತ್ಕೇಸ್ಗೆ ಸಾಯಿಸ್ಬಿಡಿ. ಯಾಕೆ ನೀವು ನನ್ನ ಹಿಂದೆ ಬಿದ್ದಿದ್ದೀರಾ? ಏನ್ ಬೇಕು ನಿಮ್ಗೆ? ಇದನ್ನೆಲ್ಲ ಒಂದೇ ಸಲ ಮುಗಿಸ್ಬಿಡಿ. ಸಾಕು ಸಾಕು ಅಂದೆ. ಇವಳು ನನ್ನ ಹೆಂಡತಿ ಅಮ್ಮ. ಇದ್ರ ಮೇಲೆ ಏನಾದ್ರೂ ಆದ್ರೆ ಅಮ್ಮ, ನೀವು ನನ್ನ ಅಮ್ಮ ಅನ್ನೋದನ್ನ ನಾನು ಮರ್ತು ಬಿಡ್ಬೇಕಾಗತ್ತೆ. ನಾನು ನಿಮ್ ಮಗ ಅನ್ನೋದನ್ನು ಕೂಡ. ಅರ್ಥ ಆಯ್ತಲ್ವಾ?
ಈಗ ನೀನೊಬ್ಳೆ ಇರೋದು ನನ್ನ ನಂಬೋಕೆ. ನಿಜವಾಗ್ಲು ನಾನ್ ಏನೂ ಮಾಡಿಲ್ಲ. ಅವಳೆ ಬಾಟ್ಲಿ ಎತ್ಕೊಂಡು ಅದನ್ ಬೀಳ್ಸಿ ಸಿಹಿ ಸಿಹಿ ನನ್ ಮಾತು ಕೇಳು ಸಿಹಿ. ಅಲ್ಲ ಅಕ್ಕ, ಏನ್ ಮಾಡ್ಬಿಡ್ರಿ, ನೆಲದ ಮೇಲೆ ಗಾಜಿನ ಪೀಸ್ ಹಾಕೋ ಅವಶ್ಯಕತೆ ಏನಿತ್ತು? ಎಂತ ದಡ್ಡಂಗಾದ್ರೂ ಗೊತ್ತಾಗತ್ತೆ ಇಂತ ಕೆಲ್ಸ ಯಾರ್ ಮಾಡಿದ್ದು ಅಂತ. ಅರಳು ಮರಳ ಹೊಸ ಉಪಾಯ ಮಾಡಕ್ಕಾಗ್ಲಿಲ್ವಾ ನಿಮ್ಗೆ? ಇವಳು ನನ್ನ ಪ್ರಾಣ ತೆಗಿಕ್ಕೆ ಅಂತಾನೆ ಹುಟ್ಟಿದಾಳೆ. ಲೇ ಪೆದ್ದಿ, ಈ ಸಲ ನಾನ್ ಏನು ಮಾಡಿಲ್ವೇ? ಇದೆಲ್ಲ ಇನ್ನೇನ್ ಡಬ್ಬಿ ಕುತಂತ್ರ? ಎಲ್ರ ಕಣ್ಣೊಳಗೆ ಗಾಜಿನ ತುಂಡು ಚುಚ್ಚಿ ಹೊರಟೋದ್ಲು ಅವಳು. ತುಂಬಾ ಈಸಿ ಕ್ವೆಶ್ಚನ್ಸ್ ಕೇಳ್ತಾ ಇದ್ರು ಅವರು. ಯಾವ್ದೋ ಜೂನಿಯರ್ ಪೋಸ್ಟ್ ಇಂಟರ್ವ್ಯೂ ತಗೋತಿರೋ ಹಾಗಿತ್ತು. ಬಿಡಿ, ಈಗೆಲ್ಲಕ್ಕಿಂತ ಮುಖ್ಯವಾಗಿರೋದು ಜಾಬ್ ಸಿಗೋದು. ನಿಮಗೆ ಕೆಲಸ ಸಿಕ್ತು ಅಂತಾನೆ ಭಾವಿಸಿ. ನಿಮಗೆ ಹೇಗೆ ಗೊತ್ತು? ಯುವನ್ ಸರ್ ಏನಾದ್ರು ಹೇಳಿದ್ರ? ಇಲ್ಲ ಇಲ್ಲ, ಯುವನ್ ಸರ್ ನನಗೇನ್ ಹೇಳ್ತಾರೆ. ಆಕ್ಚುಲಿ ನನಗ್ ನಿಮ್ ಕೇಪಬಿಲಿಟಿ ಬಗ್ಗೆ ತುಂಬಾ ವಿಶ್ವಾಸ ಇದೆ, ಅದಕ್ಕೆ ಹೇಳ್ದೆ. ಮುಕ್ತ, ನಿಮ್ಗೊಂದ್ ಸತ್ಯವಾದ ವಿಷಯ ಹೇಳ. ಇಂಟರ್ವ್ಯೂಗ್ ಹೋಗಕ್ ಮುಂಚೆ ನಾನು ತುಂಬಾ ಹಿಂಜರಿತಾ ಇದ್ದೆ. ಏನ್ ಗೊತ್ತಾ, ಒಂದ್ ವೇಳೆ ಗಂಡ ಹೆಂಡತಿ ಒಂದೇ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಇಬ್ರು ನಡುವೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗತ್ತೆ, ಜಗಳ ಹೆಚ್ಚಾಗತ್ತೆ ಅಂತ ನಾನು ಕೇಳಿದೀನಿ. ಮತ್ತೆ ನಮ್ಮಿಬ್ರು ಮಧ್ಯೆ ಹಾಗಾಗೋದು ನನಗೆ ಇಷ್ಟ ಇಲ್ಲ. ನೋಡಿ, ನನ್ನ ತಪ್ಪಾಗಿ ತಿಳ್ಕೋಬೇಡಿ, ನನಗೆ ನನಗಿಂತ ನಿಮ್ ಮೇಲೆನೆ ನಂಬಿಕೆ ಜಾಸ್ತಿ ಇದೆ. ನನಗೆ ಗೊತ್ತು ಹೀಗೆಲ್ಲ ಆಗಕ್ಕೆ ನೀವು ಬಿಡಲ್ಲ ಅಂತ. ಆದ್ರೆ ನಾವೊಂದ್ ವಿಷಯದ ಬಗ್ಗೆ ಗಮನ ಕೊಡಬೇಕು. ಒಂದ್ ವೇಳೆ ನನಗೆ ಈ ಜಾಬ್ ಸಿಕ್ಕಿದ್ರೆ ನಾವು ನಮ್ಮಿಬ್ರ ಮಧ್ಯೆ ಯಾವ ವಿಷಯನೂ ಮುಚ್ಚಿಡಬಾರದು. ರೀಸನ್ ಏನ್ ಬೇಕಿದ್ರು ಆಗಿರ್ಲಿ, ಒಬ್ರಿಗೊಬ್ರು ಸುಳ್ಳು ಹೇಳಬಾರದು. ಕೊಡಿ, ನಾ ಹೇಳ್ತೀನಿ. ಅಯ್ಯೋ, ನಾನು ಒಳಗಿರ್ತೀನಿ. ಈಗೇನ್ ಮಾಡ್ಲಿ, ಯುವನ್ ಸರ್ ಇವ್ರನ್ನ ಆಲ್ರೆಡಿ ಸೆಲೆಕ್ಟ್ ಮಾಡಿರೋ ವಿಷಯನ ಇವ್ರಿಗೆ ಹೇಳ್ಬಿಡ್ಲ? ಬೇಡ ಬೇಡ, ಒಂದ್ ವೇಳೆ ಆ ವಿಷಯನ ನಾನೇನಾದ್ರೂ ವಿಷ್ಣು ಹತ್ರ ಹೇಳ್ಬಿಟ್ರೆ ಆಗ ವಿಷ್ಣು ಯಾವತ್ತೂ ಈ ಜಾಬ್ ಅನ್ನ ಅಕ್ಸೆಪ್ಟ್ ಮಾಡಲ್ಲ. ತಗೋ ಅಂಬಿಕಾ, ಈ ಮಾತ್ರೆ ತಗೋ, ನೋವು ಕಡಿಮೆ ಆಗುತ್ತೆ. ನಿಮ್ ಕೈಲಿ ಸೇವೆ ಮಾಡಿಸ್ಕೋತಾ ಇರೋದು ನನ್ಗೆ ಇಷ್ಟನೇ ಆಗ್ತಾ ಇಲ್ಲ. ಹಾಗೆಲ್ಲ ಏನೂ ಇಲ್ಲ, ನೀನ್ ಆದಷ್ಟು ಬೇಗ ಹುಷಾರಾಗು. ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ, ಅಮ್ಮ ಯಾಕೆ ಈ ತರ ಎಲ್ಲ ಮತ್ತೊಂದ್ಸಲ ಮಾಡ್ತಿದ್ದಾರೋ. ಅವರು ನನ್ನ ವಿರುದ್ಧ ನಿಮ್ಮನ್ನ ಎತ್ಕಡ್ತಾ ಇದ್ದಾರೆ ಅಲ್ವಾ? ಮತ್ ನೀವು ಕೂಡ ಅವ್ರ ಮಾತನ್ನ ನಂಬಕ್ ಶುರು ಮಾಡಿದ್ರಿ. ನೋಡಿದ್ರಲ್ಲ ಅವ್ರು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ. ಅಂಕಲ್ ನೀವಾ? ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಸರ್, ನೀವ್ ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ. ಎಲ್ಲ ಆರಾಮ? ಇದು ಹೇಗಾಯ್ತು? ಅಂತದೇನಿಲ್ಲ, ಒಂದು ಸಣ್ಣ ಗಾಯ ಅಷ್ಟೇ.